ಬ್ರಾಹ್ಮಣದ್ವೇಷಿಗಳು ವಿಶ್ವೇಶ್ವರೇಶ್ವರು ವಿಶಾಲ ಜಾತಿ ವಿಷಯವನ್ನು ಚೆಲ್ತಾ ಇದ್ದಾರೆ ಅಂತ ಸೂಚಿಸ್ತಾ ಇದ್ದಾರೆ. ಜರ್ಮನಿಯ ಕ್ರಿಕೆಟರ್ ಕ್ರಿಕೆಟ್ ಅವನ ಪ್ರಚಾರ ಮಂತ್ರಿ ಗೋಬೆ ಸಿದ್ಧಾಂತ ಒಂದು ಸುಳ್ಳಂತ ಒಂದು ನೋಡಿದ ಒಂದು ಸಾವಿರ ಜನ ಬೇರೆ ಬೇರೆ ಕಡೆಯಿಂದ ರಿಪೀಟ್ ಮಾಡಿದ್ರೆ ಅದು ಸತ್ಯ ಆಗಿ ಹೋಗುತ್ತೆ. ಈ ಒಂದು ವರ್ಗದಲ್ಲ ಗೋಬೆಲ್ನ ಥಿಯರಿಯನ್ನು ಫಾಲೋ ಮಾಡ್ತಾ ಸುಳ್ಳನ್ನು ಸತ್ಯವಾಗಿ ಬಿಂಬಿಸುವಂತ ಕೆಲಸವನ್ನ ಮಾಡ್ತಾ ನಾವು ಸತ್ಯ ಹೇಳಿದ್ರೆ ಅದು ಹೇಳ್ತಾನಲ್ಲ ಸತ್ಯ ಪ್ರಜಾ ಪ್ರಿಯ ಪ್ರಜಾ ನ ಪ್ರಜಾ ಸತ್ಯವನ್ನು ಕರಿಯಾದ ಸತ್ಯವನ್ನು ಮಾತ್ರ ಹೇಳಬೇಕು. ಆ ನಮಗಿರೋದು ಕಹಿಯಾದ ಸತ್ಯವನ್ನೇ ಹೇಳಬೇಕು. ಸತ್ಯ ದರ್ಶನ ಇಲ್ಲಿ ನಾಲ್ವರಿಯವರ ಪ್ರತಿಜ್ಞೆಯ ಪಕ್ಕದಲ್ಲಿ ವಿಶ್ವೇಶ್ವರ ಪ್ರತಿಜ್ಞೆ ಯಾಕೆ ಬೇಡ ಅಂತ ನಾವು ಹೇಳ್ತಾ ನೇರವಾಗಿ ವಿಶ್ವೇಶ್ವರ ನಾಲ್ವರಿಯವರ ಒಳ್ಳೆಯ ಕಾರ್ಯ ಪುರುಷೋತ್ತಮ ಕನ್ನಂಬಾಡಿ ಕಟ್ಟೆ ನಿರ್ಮಾಣದ ಯೋಜನೆ ವಿಶ್ವೇಶ್ವರಯ್ಯ ಸ್ವಂತ ಕಲ್ಪನೆ ಅವರ ಭಾಗದ ನಿರ್ಮಿಸ್ತಾ ಇದ್ದಾರೆ. ಅವರ ಕುರುಡು ಅಭಿಮಾನಿಗಳು ನಮಗೆ ವಿಶ್ವೇಶ್ವರಯ್ಯ ಬಗ್ಗೆ ನಮಗೆ ದ್ವೇಷ ಇಲ್ಲ. ಅವರು ಜಗತ್ತು ಕಂಡಂತ ಅತ್ಯಂತ ಮೇಧಾವಿ ಕಲ್ಪನೆ ಇರಬಹುದು, ನಾವು ಒಪ್ಪಿಕೊಳ್ತೇವೆ. ಅವರು ಭಾರತ ರತ್ನ ಕೊಡ್ತಿದ್ದಾರೆ, ಬಹಳ ಸಂತೋಷ. ಆದ್ರೆ ಮೋದಿಯವರಲ್ಲಿ ನಾನು ಭಾವಿಸ್ತಾನೆ ಏನಂದ್ರೆ ಭಾರತ ರತ್ನ ಸಾಲದ ವಿಶ್ವೇಶ್ವರಯ್ಯ ಅವರಿಗೆ ವಿಶ್ವ ರತ್ನ ಪ್ರಶಸ್ತಿ ಕೊಡಬೇಕು. ನೊಬೆಲ್ ಪೀಸ್ ಕಂಪ್ನಿ ರೆಕಮೆಂಡ್ ಮಾಡಿ ಸರ್ದಾರ್ ಪಟೇಲರ ಪ್ರತಿಭೆಗಿಂತಲೂ ಎತ್ತರವಾದ ಪ್ರತಿಭೆಯನ್ನು ಎಲ್ಲಿ ಬೇಕಾದರೂ ನಿಲ್ಲಿಸಿ ಜನ ಬೇರೆ ಕಡೆ ನಿಲ್ಲಿಸಿ ಅದಕ್ಕೆ ಚರ್ಚಿಸುವ ನಮ್ಮ ಬೆಂಬಲ ಇದೆ. ಅವ್ರ ಬಗ್ಗೆ ಅತ್ಯಂತ ಅಭಿಮಾನ ಇದೆ. ಆದರೆ ಯಾರ್ಯಾರಿಗೆ ಎಷ್ಟೆಷ್ಟು ಶಾಸ್ತ್ರ ಮಹತ್ವವನ್ನು ಎದುರಿಗೆ ಕೊಡಬೇಕು ಅನ್ನೋದನ್ನ ನಮ್ಮ ಸರ್ಕಾರ ತಿಳ್ಕೊಬೇಕು, ನಮ್ಮ ಜನ ತಿಳ್ಕೊಬೇಕು. ಕನ್ನಂಬಾಡಿ ಕಟ್ಟೆಯಲ್ಲೇ ಯಾರು ತಿಳಿಸ್ತಾರೆ ಅಂದರೆ ಅವರ ಹೇಳೋ ಪ್ರಕಾರ ಸರ್ಕಾರ ಮತ್ತು ವಿಶ್ವೇಶ್ವರಯ್ಯರ ಪೂರ್ವ ಅಭಿಮಾನಿಗಳ ಪ್ರಕಾರ ಕನ್ನಂಬಾಡಿ ಕಟ್ಟೆ ವಿಶ್ವೇಶ್ವರಯ್ಯನವರ ಕಲ್ಪನೆ ಅವರೇ ಅದನ್ನು ಸಂಪೂರ್ಣ ಮಾಡಿದವರು. ಮಂಡ್ಯ ಜಿಲ್ಲೆಯ ಬರಬೇಡಿ ಜನರಿಗೆ ಆಲಿಸು ಕೊಟ್ಟವರು ವಿಶ್ವೇಶ್ವರಯ್ಯ ಕಲ್ಪನೆ ಅಲ್ಲ. ವಿವರ ಹೇಳೋದಾದ್ರೆ ಯಾತಿಗೆ ಕನ್ನಂಬಾಡಿ ಬೇಕಾಯಿತು ಅಂದರೆ ನಾವು ಏಷ್ಯಾದಲ್ಲಿ ಮೊಟ್ಟ ಮೊದಲಾಗಿ ಶಿವನ ಸಮುದ್ರದಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ತೀವಿ. ಆ ಕರೆಂಟನ್ನ ನಾವು ಕೂಡ ಗೋಲ್ಡ್ಸ್ಗೆ ಮಾರಾಟ ಮಾಡ್ತೀವಿ. ವ್ಯಾಪಾರ ಹಣ ಬೇಕು ಸರ್ಕಾರಕ್ಕೆ, ಒಂದು ಅಗ್ರಿಮೆಂಟ್ ಇರುತ್ತೆ. ಅವರಿಗೆ 15,000 25,000 ಹಾರ್ಸ್ ಪವರ್ ಎಷ್ಟು ಕಡೆ ಜಾಸ್ತಿ ಮಾಡ್ಕೊಡ್ತೀವಿ, ಅವ್ರ ಮತ್ತೆ ಹಾರ್ಸ್ ಪವರ್ ಕೊಡ್ತೀವಿ. ಕೊರತೆ ಆದರೆ ಕರೆಂಟಲ್ಲಿ ನಾವು ಅದರಲ್ಲಿ ಪೈ ಕಟ್ಟಬೇಕು. 1900 ಅಗ್ರಿಮೆಂಟ್ ಮಾಡ್ತೀವಿ, ಸಮ್ಮರಲ್ಲಿ ನೀರು ಬರೋದಿಲ್ಲ, ಮಳೆಯಿಂದ ಕಾಲದಲ್ಲಿ ನೀರಿಲ್ಲ. 1903 43,000 ಪೌಂಡ್ ಕೈ ಕಟ್ಟಿದ್ದೆ ನಾವು. ಪ್ರತಿ ಸಂಬಂಧದ ನೀರಿನ ಎಷ್ಟು ಸಮಯ ಕಟ್ಟ ನಾವು ಅದಕ್ಕೆ ಏನು ಮಾಡ್ತಾರೆ ಆಲ್ಟರ್ನೇಟ್ ಏನು ಮಾಡಿ ನಾನು ಅವತ್ತು ಮೈಸೂರಿನ ಸಂಸ್ಥಾನಕ್ಕೆ ಇದು ಕೇವಲ 2 ಒಂದು ಕಾರ್ಯಗಳಪ್ಪ ಇನ್ನೊಂದು ಶರಾಬು. ಗೋ ಫಾಸ್ಟ್ನಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ತಾರೆ. ಗೋ ಫಾಸ್ಟ್ನಲ್ಲಿ ನೀರು ಬಿಡುತ್ತಲ್ಲ ಅಲ್ಲಿಂದ ಮೇಲ್ಗಡೆಗೆ 6 ಅಡಿ 8 ಅಡಿ ಮಾತ್ರ ಮೈಸೂರು ಸಂಸ್ಥಾನ ಪಾಟಿಗೆ ಬಾಂಬೆ ಕಾಂಗ್ರೆಸ್ ಬಾಂಬೆ ಕಾಂಗ್ರೆಸ್ ನಮ್ಮ ಕಳೆದ ಅದು ಜೋಗದಲ್ಲಿ ಕಡಿಮೆ ಉತ್ಪಾದನೆ ಮಾಡಬೇಕು ಕೊಡಬೇಕು ಅಂತ ಸಾವಿರದ 1900 ಅವಾಗ ಮೈಸೂರಲ್ಲಿ ಲಾಡ್ ಕಷ್ಟ ಅವನು ರಿಜೆಕ್ಟ್ ಮಾಡ್ತಾರೆ ಅದು ಕೊಡೋಕ್ಕಾಗಲ್ಲ. ಮೈಸೂರು ಪರಿಸ್ಥಿತಿ ಹೇಗೆ ಕಾವೇರಿ ಬಂದರೆ ನಾವು ಮೇಲ್ಗಡೆ ಇದ್ದೀವಿ ಬೆಳಗ್ಗೆ ಮದ್ರಾಸಿದೆ ಮದ್ರಾಸ್ ಮಾಡಿ ಶರಾವತಿ ಬಂದರೆ ನಾವು ಕಟ್ಟಿದ್ದೀವಿ ಬೇರೆ ಬಂಡಾಸಿದೆ ಬಾಂಬೆ ಇದೆ ಅವ್ರು ಮಾತಾಡ ಈ ಥರ ಬರ್ತಾರೆ ಅವ್ರು ರಿಜೆಕ್ಟ್ ಮಾಡ್ತಾರೆ. ಆಗ ಬುದ್ಧಿ ಇಲ್ಲದೆ ಕಾವೇರಿ ಇಲ್ಲದೆ ಕರೆಕ್ಟ್ ಎಷ್ಟೇ ಉತ್ಪಾದನೆ ಮಾಡಬೇಕು ಐಡಿಯಾ
ಅವಾಗ ಚೀಫ್ ಇಂಜಿನಿಯರ್ ಬೆಂಗಳೂರು ಸೈಕಲ್ ಟೈಮಿಂದ ಶಾಂತಿ ಕಾಲದಿಂದನೂ ಇದು ಯೋಚನೆ ಇದೆ ಕಟ್ಟೆಗಳು. ಅವಾಗ ಚೀಫ್ ಇಂಜಿನಿಯರ್ ಬೆಂಗಳೂರು ಕ್ಯಾಪ್ಟನ್ ನಾಗೇಶ್ವರ ಕ್ಯಾಪ್ಟನ್ ನಿಕೋಲಾ ಮತ್ತು ಬೆಂಗಳೂರಿನ ಅವನ ಡೆಪ್ಯೂಟಿ ಚೀಫ್ ಅವನದು ಕಾರ್ಯಕ್ರಮ ಮೈಸೂರು ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟ್ 1907 ರಿಪೋರ್ಟ್ 1905 ಯೋಜನೆಯನ್ನು ಪ್ರಸ್ತಾವನೆ ಯೋಜನೆಯನ್ನು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ಸ್ ಕಂಪ್ಲೀಟೆಡ್ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ದಿ ಲಾರ್ಜ್ ರಿಸರ್ವಾಯರ್ ಅಕ್ರಾಸ್ ರಿವರ್ ಕಾವೇರಿ ನಿಯರ್ ಬೆಳಗೋಳ ಮೈಸೂರು ಡಿಸ್ಟ್ರಿಕ್ಟ್ ಅಂಡ್ ದಿ ಪ್ರಾಜೆಕ್ಟ್ ಫಾಲ್ ಅಂಡರ್ ದಿ ಕನ್ಸಿಡರೇಷನ್ ಆಫ್ ಗೌರ್ಮೆಂಟ್ ಆಫ್ ದಿ ಎಂಡ್ ಆಫ್ ದಿ ಇಯರ್ 1907-08 ಮೈಸೂರು ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟ್ ಅವ್ರು ಪ್ರಾಜೆಕ್ಟ್ ಕೊಡ್ತಾರೆ. ದುರಂತ ಏನು ನಾವು ಶಿಕ್ಷಣದಲ್ಲಿ ಕರೆಂಟು ನೀರಿನ ಕಟ್ಟೆ ಹಾಸನ ಜಿಲ್ಲೆ ರಾಮದಾಸ್ಪುರ ಪಕ್ಕ ಕಟ್ಟೆಪುರ ಅಂತ ಅದು ಕೃಷ್ಣರಾಜೇಂದ್ರ ಅಡೆಕಟ್ಟೆ ಚಕ್ತಿ ಅವರು ಮಾತ್ರ ಬಂದು 15 ಅಡೆಕಟ್ಟೆ ಅದರಿಂದ ಟೆಂಪ್ರರಿಯಾಗಿ ಅವರು ಪೈಪಲ್ಲಿ ನೀರು ಕಾಣಿಸ್ಕೊಂಡು 1909-09 ಬರೀ ಅದೇ ರೀತಿ ಸಿಕ್ಕಾಪಟ್ಟೆ ಮಾಡಿದ್ರು ಪ್ರವಾಹ ಬರುತ್ತಿದ್ದ ಕಟ್ಟೆಪುರದಲ್ಲಿ ಟೆಂಪ್ರರಿ ಪೈಪ್ ಹಾಕಿದ್ದಾಗ ಅದು ಏರುತ್ತೆ. 30ನೇ ತಾರೀಕು ಬೆಳಿಗ್ಗೆ 7 ಜನ ಕೂಲಿಗಳು ರಿಪೇರಿ ಮಾಡ್ತಾರೆ 31 ವರ್ಷದ ಉತ್ಸಾಹ ಜಾಸ್ತಿ. ಇದು ಕಟ್ಟಿ ಆಗುತ್ತೆ ಈ ಬೆಳಿಗ್ಗೆ ಕಟ್ಟೆ ಕೂಡ ಇದೊಂದು ಸಣ್ಣ ಐದನೇ ಈಶ್ವರ ಚಂದ್ರಪಟ್ಟೆಯ 5-10 ಅಡಿ ದೂರದಲ್ಲಿ ಬರ್ತದೆ. ಇದಕ್ಕಿಂತ ಕೋಗಾಟ ಕೇಳಿದ್ರು ಅವನು ತಿರುಗಿ ನೋಡ್ತಾನೆ ಚಪ್ಪ ಮುಗಿಸ್ಕೊಂಡು ಹೆಡ್ ಔಟ್ ಮಾಡ್ತಾನೆ. 6 ಜನ ಕಾಣ್ತಾನೆ 7 ಜನ ಕಾಣ್ತಾನೆ ಗಡಿ ಕನ್ನಡ ಕೂಲಿ ಗಟ್ಟಿ ಉಂಟ ಈ ಮಾತುಗಳು ಇದೆ ಕೇಳಲ್ಲ. ಅವನು ಮಾತುಕತೆ ಇತ್ತು 7ನೇ ಕೂಲಿ 3 ದಿನ ಆದಮೇಲೆ ಇವರು ಶವಾಸ ಬಿಡುತ್ತೆ. ಯೂನಿಯಾವ್ದು ಸಿಕ್ಕಾಕೊಂಡ ಕಟ್ಟೆ ಕೊಟ್ಟೆ ತಲೆ ಹೋಗುತ್ತೆ. ನಾವು ಗೆಲ್ಲಿದ್ವಿ ಮತ್ತೆ ಸತ್ತ ನೆಕ್ಸ್ಟ್ ಇಯರ್ ಬ್ರಿಟನ್ ದೊರೆ ಅವ್ರ ಹೆಚ್ಚಿನ ಕಂಪ್ ನಕಾಲಿ ಅಂತ ಕಂಪ್ರು ವಾಸ್ತವ ಸವಾಟ್ ಕೊಡ್ತಾನೆ. ಅವ್ನು ಬರೀತಾನೆ ಹತ್ತಡಿ ದೊಡ್ಡದಿಂದ ಈ ಸಲ ಆಯಿತು 31 ವರ್ಷ 4 ವರ್ಷ 1 ವರ್ಷ ಅವನು ಸತ್ತ ನಂತರ ವಿಶ್ವೇಶ್ವರ ಅವ್ರ ಪ್ಲಾನ್ ಇತ್ತು. ಅವ್ರ ಪ್ಲಾನ್ ಏನಿತ್ತು ಫಸ್ಟ್ ಸ್ಟೇಜ್ 70 ಅಡಿ ಸೆಕೆಂಡ್ ಸ್ಟೇಜ್ 115 ಅಡಿ 168 ಲಕ್ಷ ರೂಪಾಯಿಗಳು ಎಕ್ಸಿಬಿಷನ್ 3 ಲಕ್ಷ ಎಕರೆ ನೀರಾವರಿ ಅವರು ವ್ಯವಸ್ಥೆ ಮಾಡಿದ್ರು. ಅವ್ನು ಸತ್ಯ ಅವರು ದಾಟಿಕೆ ಯೂರು ಬರ್ತದೆ 1909 ಡಿಸೆಂಬರ್ನಲ್ಲಿ ಯೋಜನೆ ಆಗುತ್ತೆ. ಆಮೇಲೆ 1911 ಏಪ್ರಿಲ್ ನಾವು ಮದ್ರಾಸ್ ಸರ್ಕಾರಕ್ಕೆ ಹನುಮಂತಿ ಬಳಿ ಕಟ್ಟೆ ಕಟ್ಟೋದಕ್ಕೆ ಅಂತ ಕೇಳಬೇಕು. ಹೋಗಲಿದೆ ಮದ್ರಾಸು ಡೈರೆಕ್ಟ್ಲಿ ಎನರ್ಜಿ ಕಂಟ್ರೋಲ್ ಆಫ್ ಇಂಡಿಯನ್ಸ್ ಕಲ್ಕತ್ತಾ ಮದ್ರಾಸು ನೆಟ್ವರ್ಕ್ ಯಾರು ರಿಪೋರ್ಟ್ ತಯಾರು ಮಾಡೋರು ಯಾರು ಚೀಫ್ ಇಂಜಿನಿಯರ್ ಇದೆ ಅದೇ ರಿಪೋರ್ಟ್ ಮಾಡ್ತಾರೆ. ಆ್ಯಸ್ ಚೀಫ್ ಇಂಜಿನಿಯರ್ ರಿಪೋರ್ಟ್ ಆ ರಿಪೋರ್ಟ್ನ ಅವರು ದಿವಾನ್ ಆಗಿದ್ದರಿಂದ ಟಿ ಆನಂದ್ ರಾವ್ಗೆ ಸಬ್ಮಿಟ್ ಮಾಡ್ತಾರೆ. ಆನಂದ್ ರಾವ್ ಡೆಲಿಗೇಷನ್ ಕರ್ಕೊಂಡೋಗಿ ಮದ್ರಾಸ್ ಹೋಗಿ ಪರ್ಮಿಷನ್ ತಗೊಂಡೋಗ್ತಾರೆ. ಇವರು ಅದನ್ನು ಮಾಡಿದ್ದೇವೆ ಜೂನ್ ತಾರೀಕಿಗೆ 80 ಅಡಿ 2024 2,73,47 ಎಸ್ಟಿಮೇಷನ್ ಅಷ್ಟೇ 1.5 ಲಕ್ಷ ಎಕರೆ ನೀರಾವರಿ. ಅದೇ ಆ ರೀತಿಯಲ್ಲಿ ದಾಸದ ಹಳೆಯ ಯೋಜನೆಯ ಪರಿಷ್ಕರಣವನ್ನು ಇವರು ಮಾಡ್ತಾರೆ. ಇವರು ಮಧ್ಯದ ಕಲ್ಪನೆಯಲ್ಲ ವಿಶೇಷದಲ್ಲಿ ಸುಳ್ಳು ಅಭಿಮಾನಿಗಳು ಹೇಳ್ತಾರಲ್ಲ ಅದ ಆಯ್ತಾ. ಆಮೇಲೆ 11 ಡಿಸೆಂಬರ್ಗೆ ಇವರ ಕಣ್ಣಮಾಡಿ ಕಟ್ಟೆ ನಿರ್ಮಾಣ ಪ್ರಾರಂಭ 1908 ಡಿಸೆಂಬರ್ 1930 ಮುಕ್ತಾಯ 21 ವರ್ಷ ಸುದೀರ್ಘವಾಗಿ ಕನ್ನಮಾಡಿ ಕಟ್ಟೆ ನಿರ್ಮಾಣ ನಡೆಯುತ್ತೆ.
ವಿಶ್ವೇಶ್ವರಯ್ಯನವರು ಜೀವಿಸಿದ್ದಾರೆ. ಇದು ಕಟ್ಟೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಕೇವಲ ಒಂದು ದಿನ 1912 ಸಂಬಂಧ 1912 ಡಿಸೆಂಬರ್ ಈ ಆನಂದ ಭವನ ದಿವಾರ ಕಟ್ಟಿದಾಗ ಇವರಿಗೆ ದಿವಾರಾದಾಗ ಬೇರೆ ಚೀಫ್ ಇಂಜಿನಿಯರ್ ಅಪಾಯಿಂಟ್ಮೆಂಟ್ ಇವರು ಡಬಲ್ ವರ್ಕ್ ಮಾಡಿದ್ದಾರೆ. ಕಟ್ಟೆ ಮುಗಿಯುವವರೆಗೆ 20 ವರ್ಷ ಬೇರೆ 7 ಜನ ದಿವಾರ ಇದ್ದಾರೆ. ಒಬ್ಬ ಯುರೋಪಿಯನ್ ಒಬ್ಬ ಬ್ರಾಹ್ಮಣರು ಅನ್ನೋ ಒಂದೇ ಕಾರಣಕ್ಕೆ ವಿಶ್ವೇಶ್ವರಯ್ಯ ಸೂಪರ್ ಮಹಾರಾಜ ಅಂತ ಪ್ರೊಜೆಕ್ಟ್ ಮಾಡೋದಾದ್ರೆ ಆ 7 ಜನಕ್ಕೂ ಇದು ವಿಶ್ವೇಶ್ವರ ಕೊಡುಗೆ ಇದಕ್ಕೆ ಸಂಬಂಧ ಇನ್ನೊಂದು ಮಾತು ಹೇಳಿದ್ರು ಫಸ್ಟ್ ಸ್ಟೇಜ್ ಆಫ್ ಕನ್ಸ್ಟ್ರಕ್ಷನ್ ಮುಗಿಯೋದು 1924. ಕನ್ನಬಾಡಿ ಕಟ್ಟೆ ಎಂಟ್ರೆನ್ಸ್ ಗೇಟ್ ಮೇಲೆ ಈ ಕಡೆ ದೊಡ್ಡ ಕಲ್ಲಾಕ ಕೃಷ್ಣದಾಸ್ ಆಚಾರ್ಯ ವಿಶ್ವೇಶ್ವರ ಡಿಸೈನ್ ಅಂಡ್ ಫಸ್ಟ್ ಸ್ಟೇಜ್ ಆಫ್ ಕನ್ಸ್ಟ್ರಕ್ಷನ್ ಸೂಪರ್ವೈಸ್ ಬೈ ಆಚಾರ್ಯ ವಿಶ್ವೇಶ್ವರ 1918 ಬ್ಯಾಕ್ವರ್ಡ್ ಕಮಿಷನ್ ಅಪಾಯಿಂಟ್ ಮಾಡಬೇಡಿ ಹಿಂದುಳಿದವರಾಗಿ ಇರಲಿ ಮುಂದುವರೆದೇ ಇರಲಿ ಎಂಬ ಕಾರಣಕ್ಕೆ ರಾಜೀನಾಮೆ ಫಸ್ಟ್ ಏಡ್ ಮುಗಿಯ 1924 ರಾಜೀನಾಮೆ ಕೊಟ್ಟ 6 ವರ್ಷದ ನಂತರ ಆದರೂ ಇವರೇ ಸೂಪರ್ವೈಸ್ ಮಾಡಿದ್ರು ಚೋಡ್ ಬರೀತಾರೆ. ಕಟ್ಟೆ ಮುಗಿಯೋದು 1932 ಇವರು ರಾಜೀನಾಮೆ ಕೊಟ್ಟು ಹೋದ 14 ವರ್ಷಗಳ ನಂತರ ಆದರೂ ವಿಶ್ವೇಶ್ವರಯ್ಯನವರೇ ಕೆಲಸ ಮಾಡಿ ಕಟ್ಟೆ ಕಟ್ಟಿದ್ರು. ಜಾಸ್ತಿ ಸ್ಟೂಡೆಂಟ್ಸ್ ಅಲ್ಲಿ ಅಭಿಮಾನಿ ಏನಿಸ್ಬೇಕು ಏರ್ಸಿ ಸುಳ್ಳು ಹೇಳೋದು ಹೇಳಿ ನಂಬುವಂತ ಸುಳ್ಳು ಹೇಳಿ ನಮ್ಮ ಕಾಲದ ಸ್ಟೂಡೆಂಟ್ ಅವ್ರ ಬಗ್ಗೆ ನಾವು ಅಪಾರವಾಗಿ ನೋಡ್ಬೇಕು. ನಮ್ಮ ಮತ್ತೆ ಹೇಳ್ಬಿಟ್ಟು ಸರ್ದಾರ್ ಪಟೇಲರಿಂದಲೂ ಎತ್ತರವಾದ ಸ್ಟ್ಯಾಚ್ಯೂವನ್ನು ನಿಲ್ಲಿಸಿ ಒಳ್ಳೆ ತಂತ್ರಜ್ಞ ಅದನ್ನು ಎರಡನೇ ಮಾತಿಲ್ಲ. ಆದರೆ ದಾಸ ಸತ್ತ ಮೇಲೆ ಮಹಾರಾಜರು ವಿಶ್ವೇಶ್ವರಯ್ಯನವರನ್ನಾಗಿ ನೇಮಿಸ್ತಾರೆ ಅವರಿಗೆ ನೌಕರ ಅಂತ ಬೇಕಾಗುತ್ತೆ. ಇಂಗ್ಲೀಷಲ್ಲಿ ಪೇಡ್ ಎಂಪ್ಲಾಯಿ ಅಂತ ಗೌರ್ಮೆಂಟ್ ಅಷ್ಟೇ ದೊಡ್ಡದಿರಲಿ. ಅಬ್ದುಲ್ ಕಲಾಂ ಸಾಹೇಬರು ಜಗತ್ತು ಕಂಡಂತ ಮೇಧಾವಿ ತಂತ್ರಜ್ಞರವರು. ಶ್ರೀಗರಿ ನಿಮ್ಮ ಮನದಾಳದ ಗರಿ.